ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಖಾರ ಪೊಂಗಲ್ ಇದರಲ್ಲಿನ್ ವಿಶೇಷತೆ ಅಂದ್ರೆ ಇದನ್ನ ಮಾಡ್ಲಿಕ್ಕೆ ಅಕ್ಕಿ ರವೆ ಅವಲಕ್ಕಿನ ಉಪಯೋಗ ಮಾಡ್ತಾ ಇಲ್ಲ ರಾತ್ರಿ ಊಟಕ್ಕೆ ಹೇಳ್ ಮಾಡಿಸಿದ ರೆಸಿಪಿ ಪ್ರಯತ್ನ ಮಾಡಿ ನೋಡಿ ಒಂದ್ ಕಪ್ ಅಷ್ಟು ಹೆಸರುಬೇಳೆ ಸಣ್ಣ ಕಪ್ಪಲ್ಲಿ ನೀವು ನೋಡಿ ನಿಮ್ಗೆ ಖಾರ ಪೊಂಗಲ್ ಅವಶ್ಯಕತೆ ಎಷ್ಟಿದೆ ಅಂತ ಅದ್ರ ಪ್ರಕಾರವಾಗಿ ಹೆಸರು ಬೇಳೆನ ಉಪಯೋಗ ಮಾಡ್ಬೇಕು ಒಂದ್ ಕಪ್ ಅಷ್ಟು ಗೋಧಿ ನುಚ್ಚು ಅಥವಾ ಬ್ರೋಕನ್ ವೀಟ್ ಅಂತಾರಲ್ಲ ಅದು ನುಚ್ಚಿಗೆ ಬದಲಾಗಿ ಬನ್ಸಿರವೆನ್ ಕೂಡ ಉಪಯೋಗ ಮಾಡ್ಬೋದು ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ತೊಳಿಬೇಕು ಕ್ಲೀನ್ ಮಾಡ್ಕೋಬೇಕು ತೊಳೆದಿದ್ದಾಗಿದೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಆರು ಕಪ್ ಅಷ್ಟು ಈಗ ಕಡಿಮೆ ನೀರು ಹಾಕ್ಕೊಂಡೆ ಬೇಯಿಸ್ಕೊಳ್ಳೋಣ ಕೊನೆಯಲ್ಲಿ ಎಲ್ಲ ಆದಮೇಲೆ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರನ್ನ ಅವಾಗ ಸೇರಿಸ್ಕೋಬೋದು ಕುಟ್ಟಿಟ್ಕೊಂಡಿರೋ ಜೀರಿಗೆ ಮತ್ತು ಕಾಳು ಮೆಣಸು ಎರಡನ್ನ ಒಂದೊಂದು ಟೀ ಅಷ್ಟು ಸಣ್ಣ ಚಮಚದಲ್ಲಿ ಒಂದು ಒಂದು ಚಮಚದಷ್ಟು ಹಸಿರು ಮೆಣಸಿನ್ಕಾಯಿ ಸುಮಾರು ಒಂದು ಮೂರಿಂದ ನಾಲ್ಕಷ್ಟು ಸ್ವಲ್ಪ ಅರಿಶಿನ ಈ ಪದಾರ್ಥಗಳನ್ನ ಹಾಕಿದ್ಮೇಲೆ ಚೆನ್ನಾಗಿ ಕಲಸ್ಕೋಬೇಕು ಸುಮಾರು ಒಂದು ಅವರು ಇದನ್ನು ನೆನೆಯಾಗೆ ಬಿಡಬೇಕು ಕುಕ್ಕರಲ್ಲಿ ಇದ್ದೀನಿ ಸುಮಾರು ಒಂದು ಮೂರಿಂದ ನಾಲ್ಕು ಬಿಸಿಲು ಕೂಗಿಸ್ಕೋಬೇಕು ಕುಕ್ಕರ್ ಆಗಿದೆ ತಣ್ಣ ಕೂಡ ಆಗಿದೆ ಗೋಧಿ ನುಚ್ಚು ಚೆನ್ನಾಗಿ ಬೆಂದಿದೆ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿದೆ ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕೊನೆ ಸ್ಟೆಪ್ಪು ಇದಕ್ಕೆ ಒಗ್ಗರಣೆನ ಹಾಕ್ಕೊಳ್ಳೋದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಸ್ವಲ್ಪ ಹಿಂಗು ಮೆಣಸಿನಕಾಯಿ ಗೋಡಂಬಿ ಕರಿಬೇವಿನ ಸೊಪ್ಪು ಗೋಡಂಬಿ ಸ್ವಲ್ಪ ಕೆಂಪಾಗಲಿ ಬೇಯಿಸ್ಕೊಂಡಿರೋ ಗೋಧಿನೊಚ್ಚು ಮತ್ತು ಹೆಸರು ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ತೆಂಗಿನ ತುರಿ ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಕಲಸ್ಕೋಬೇಕು ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೊಳ್ಳಿ ಗಟ್ಟಿ ಇದೆ ಅನ್ಸಿದ್ರೆ ಮತ್ತೊಮ್ಮೆ ಸ್ವಲ್ಪ ನೀರ್ನ ಹಾಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬಹುದು ಒಗ್ಗರಣೆ ಹಾಕಿದ್ಮೇಲೆ ಮತ್ತೊಮ್ಮೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಈಗ ರುಚಿಕರವಾಗಿರೋ ಖಾರ ಪೊಂಗಲ್ ತಯಾರಾಗಿದೆ ಅಕ್ಕಿ ರವೆ ಮತ್ತು ಅವಲಕ್ಕಿನ ಉಪಯೋಗ ಮಾಡಿದೆ ಪ್ರಯತ್ನ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು